ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ನ ಮಧ್ಯಂತರ ತೀರ್ಪಿನ ನಂತರ ಇವತ್ತು ಶಾಲೆಗಳು ಆರಂಭ ಆಗಿದ್ದಾವೆ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 636 ಹೈಸ್ಕೂಲ್ಗಳಿದ್ದಾವೆ, 636 ಪ್ರೌಢಶಾಲೆಗಳು 10 ಗಂಟೆಯ ನಂತರ ಆರಂಭ ಆದವು. ಎಲ್ಲ ಶಾಲೆಗಳು ತರಗತಿಗಳಿಗೆ ವಿದ್ಯಾರ್ಥಿಗಳು ಬರೋಕ್ಕೆ ಶುರು ಮಾಡಿದ್ರು. ಜಿಲ್ಲೆಯಾದ್ಯಂತ ಎಲ್ಲ ಶಾಲೆಗಳಿಗೂ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಶಾಲೆಗಳನ್ನು ಕೂಡ ಸ್ವಚ್ಛಂದವಾಗಿ ವಿದ್ಯಾರ್ಥಿಗಳು ಬರ್ತಾ ಇದ್ದಂತಹ ಶಾಲೆಗಳಿಗೆ ಇದೀಗ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ಎಲ್ಲಿಗೆ ಬಂದ್ವಿ ನಾವು ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಳ್ಬೇಕು. ಸೊ ಇವತ್ತು ತೀರ್ಪಿದೆ. ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಪೋಷಕರಿಗೆ ಮತ್ತು ಅನ್ಯರಿಗೆ, ಬೇರೆ ಯಾರಿಗೂ ಕೂಡ, ಔಟರ್ಸ್ ಯಾರಿಗೂ ಕೂಡ ಅಲ್ಲಿ ಅಲೋ ಇಲ್ಲದ ಹಾಗೆ ಬಂದೋಬಸ್ತನ್ನು ಮಾಡಲಾಗಿದೆ. ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ವಿಜಯಪುರ ಜಿಲ್ಲಾ ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಕೂಡ ನೀಡಲಾಗಿದೆ. ಶಾಲೆಗಳ ಆರಂಭದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು. ಸೊ ಒಬ್ಬ ಓರ್ವ ESP, ಓರ್ವ ASP, 5 DSPಗಳು, 19 ಇನ್ಸ್ಪೆಕ್ಟರ್ಗಳು, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ವಿಜಯಪುರದ ಪ್ರೌಢಶಾಲೆಗಳ ಸೀನ್ ಹೇಗಿದೆ ಅಂತ, ಯಾರೋ ಮಿನಿಸ್ಟರ್ ಬರ್ತಾರೇನೋ, ಇಲ್ಲ ಅದು ಎಲೆಕ್ಷನ್ ನಡೀತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ವಿವಾದ ಅತ್ಯಂತ ತಾರಕಕ್ಕೆ ಏರಿತು, ಏರಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೇನಾಗುತ್ತೆ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಇನ್ನೂ ಕೂಡ ಕಾಡ್ತಾನೆ ಇದೆ. ಯಾಕೆಂದರೆ ಅಲ್ಪ ವಿರಾಮ ಅಷ್ಟೇ ಇದಕ್ಕೆ ಬಿದ್ದಿರುವಂಥದ್ದು. ವಿಜಯಪುರ ಜಿಲ್ಲೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವುದೋ ಪೊಲೀಸ್ ಸ್ಟೇಷನ್ ಮುಂದೆ ಇದ್ದೀವೇನೋ, ಪೊಲೀಸ್ ಸ್ಟೇಷನ್ ಜೀಪ್ಗಳಿದ್ದಾವೆ, ಪೊಲೀಸಿನ ಎಷ್ಟೊಂದು ಜನ ಅಲ್ಲಿ ಸೆಂಟ್ರಿಗಳನ್ನು ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇದು ಸ್ಕೂಲ್ ಮುಂಭಾಗ ಇರುವಂಥದ್ದು, ಎಕ್ಸಾಮು ಕೂಡ ನಡೀತಾ ಇಲ್ಲ. ಮರಿ ಇವತ್ತು ಪ್ರಿಪ್ರೇಟ್ರಿ ಕೆಲವು ಕಡೆ ನಡೀತಾ ಇದ್ದಾವೆ. ಸೊ ಸ್ಕೂಲ್ಗೆ ವಿದ್ಯಾರ್ಥಿಗಳು ಬರ್ಮಾಡ್ಕೊಳ್ಳೋದಕ್ಕೆ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಇವತ್ತು ಅಂತಂದರೆ, ಸೊ ವ್ಯವಸ್ಥೆ ಎಲ್ಲಿಗಿದೆ, ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಲೇಬೇಕಾದಂಥ ಪರಿಸ್ಥಿತಿ. 45 PSIಗಳು, 70 ASIಗಳು, 670 ಪೊಲೀಸ್ ಕಾನ್ಸ್ಟೇಬಲ್ಸ್, 1 IRB ತುಕಡಿ, 6 DAR ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೇಕಿತ್ತೇನ್ರಿ ಇದೆಲ್ಲ ಅಂತ ಈಗ ಅನ್ನಿಸ್ತಾ ಇದೆಯಾ ಯಾರಿಗಾದರೂ? ಇಲ್ಲ, ನಮಗೆ ಇದೇ ಮುಖ್ಯ ಅನ್ನುವಂಥದ್ದಾದರೆ ಅದಕ್ಕೆ ಸರ್ಕಾರ ಇದೆ, ಸರ್ಕಾರ ನೋಡಿಕೊಳ್ಳುತ್ತೆ, ಸರ್ಕಾರ ಇದೆ, ಸಮಾಜ ಇದೆ, ಬಾಂಧವರಿದ್ದಾರೆ. ನಾವು ಹೀಗೆ ಮುಂದುವರಿಬೇಕು ಅಣ್ಣ ತಮ್ಮಂದಿರು ಹಾಗೆ ಅಂತಂದರೆ ಅದಕ್ಕೆ ಆಪ್ಷನ್ಸ್ ಇದ್ದಾವೆ. ಸೊ ಇದೆಲ್ಲದರ ಮಧ್ಯೆ ಈ ರೀತಿಯಾಗಿ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡು ಶಾಲೆಗೆ ಹೋಗೋ ದುಸ್ಥಿತಿ ಬಂತಲ್ಲ ಅಂತ ಯಾಕೆ ಯಾರೂ ಯೋಚನೆ ಮಾಡಲಿಲ್ಲ? ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಜಯಪುರದಿಂದ ಸುರೇಶ್ ಚಿನಿಗುಡಿ ಕೊಡ್ತಾರೆ. ಸುರೇಶ್, ಶಾಲೆಗಳು ಪುನರಾರಂಭ, ಇದು ಕೊರೋನಾ 3ನೇ ಅಲೆಯ ನಂತರ ಅಂತೂ ಖಂಡಿತ ಅಲ್ಲ, ಅದಕ್ಕಿಂತ ಭೀಕರವಾದಂತಹ ಒಂದು ವಿವಾದ ಮೈಮೇಲೆ ಎಳ್ಕೊಂಡ ಮೇಲೆ ನಡೆದಿರುವಂತಹ ಘಟನೆಗಳು. ಸೊ ಯಾವ ರೀತಿ ವಿಜಯಪುರದಲ್ಲಿ ಬಂದೋಬಸ್ತ್ ಆಗಬಹುದು, ಶಾಲೆಗಳು ಯಾವ ರೀತಿ ಓಪನ್ ಆಗಿದ್ದಾವೆ, ವಿದ್ಯಾರ್ಥಿಗಳು ಹೇಗೆ ಬಂದಿದ್ದಾರೆ ಇವತ್ತು? ಹೌದು ಗುರುಪ್ರಸಾದ್, ಏನಂತಂದ್ರೆ ಕೇಸರಿ ಎಕ್ಸಾಮ್ ಮತ್ತು ಕೇಸರಿ ವಿವಾದ ಏನಿದೆ, ಕೋಟೆ ಮೆಟ್ಟಿಲು ಇದ್ದು ಕೋಟೆ ತನ್ನ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಸೋಮವಾರದಿಂದ ಎಲ್ಲ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಬೇಕು. ಇದು ಯಾವುದೇ ರೀತಿಯ ಧರ್ಮಕ್ಕೆ ಪ್ರಚನೆ ಕೊಡ್ತಕ್ಕಂತ ಸಮಸ್ತ್ರ ವಸ್ತ್ರವನ್ನು ತೊರಬಾರದು. ಶಾಲೆಯ ಸಮಸ್ತ್ರವನ್ನು ತೊಟ್ಟು ಸಂತತಿಯನ್ನು ಕಾಪಾಡಬೇಕು ಎಂದು ಹೇಳಿದೆ ಕೋರ್ಟ್. ಅದರಂತೆ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ತನ್ನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದೆ. ಅದರಂತೆ ಒಬ್ಬ ಎಸ್ಪಿ ಮತ್ತು ಒಬ್ಬ ASP ಮತ್ತು 6 DSP ಮತ್ತು 670 ಅಧಿಕ ಪೊಲೀಸ್ ನಿಯೋಜನೆ. ಓಕೆ, ಸೊ ಈಗ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಬಂದೋಬಸ್ತನ್ನ ತೆಗೆದುಕೊಂಡಿದ್ದಾರೆ, ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿಗಳಾಗಬಹುದು, ಶಿಕ್ಷಣ ಅಧಿಕಾರಿಗಳಾಗಬಹುದು, ಇಲಾಖೆ ಆಗ್ಬಹುದು, ಏನ್ ಹೇಳುತ್ತೆ ಅಂತ? ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಪ್ರಚನೆ ಕೊಟ್ಟಂತ ಯಾವುದೇ ಘಟನೆಗಳು ನಡೀತಿಲ್ಲ. ಪಾಲಕರನ್ನ ತಮ್ಮ ಸ್ಕೂಲ್ ಹತ್ರ ಯಾವುದೇ ರೀತಿಯ ಮಕ್ಕಳನ್ನು ಪಾಲಕರು ಸ್ಕೂಲ್ ಹತ್ರ ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗಬೇಕು, ಯಾವುದೇ ಪಾಲಕರು ಶಾಲೆ ಆವರಣದಲ್ಲಿ ಹೋಗಬಾರದು ಆದೇಶವನ್ನು ಹೊರಡಿಸಿದ್ದಾರೆ ಗುರುಪ್ರಸಾದ್. ಓಕೆ ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ಎಸ್, ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ವಿಜಯಪುರ ಅಂದರೆ ಬಿಜಾಪುರ, ಹಳೆಯ ಬಿಜಾಪುರ ಇದೀಗ ವಿಜಯಪುರ, ವಿಜಯಪುರ ಜಿಲ್ಲೆಯಾದ್ಯಂತ 636 ಹೈಸ್ಕೂಲ್ಗಳು ಇವತ್ತು ಆರಂಭ ಆಗಿದ್ದಾವೆ. 10 ಗಂಟೆಯ ನಂತರ ಎಲ್ಲ ಶಾಲೆಗಳಿಗೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಸೊ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು, ನಂಬರ್ಸ್ಗಳನ್ನು ನೋಡಿದ್ರೆ ನಿಮಗೆ ಶಾಕ್ ಅಂತ ಅನಿಸುತ್ತೆ. ಓರ್ವ ಎಸ್ಪಿ, ಓರ್ವ ASP, 5 ASPಗಳು, 19 ಇನ್ಸ್ಪೆಕ್ಟರ್ಗಳು, 45 PSIಗಳು, 70 ASIಗಳು, 670 ಪೊಲೀಸ್ ಕಾನ್ಸ್ಟೇಬಲ್ಸು, 1 IRB ತುಕಡಿ, 6 DAR ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸೊ ಯಾರು ಏನು ಹೇಳಿಕೆ ಕೂಡ ಆಗಿಲ್ಲ. ಸೊ ಈಗ ಆಲ್ರೆಡಿ ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣಿಟ್ಟಿದೆ, ಯಾರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ
ಮೆಸೇಜ್ಗಳನ್ನು ಕೂಡ ಮಾಡೋ ಹಾಗಿಲ್ಲ, ಮತ್ತು ಗ್ರೂಪ್ಗಳಲ್ಲಿ ಮೆಸೇಜು ಫಾರ್ವರ್ಡ್ ಮೆಸೇಜ್ಗಳನ್ನು ಮಾಡೋ ಹಾಗಿಲ್ಲ, ಫೇಸ್ಬುಕ್ಗಳಲ್ಲಿ ಪೋಸ್ಟ್ಗಳನ್ನು ಮಾಡೋ ಹಾಗಿಲ್ಲ. ಎಲ್ಲ ಭದ್ರತೆಯ ಮಧ್ಯೆ ಇವತ್ತು ಶಾಲೆಯನ್ನು ಓಪನ್ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.